ಹಾಯ್ ವಿದ್ಯಾರ್ಥಿಗಳೇ, ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಾಮೂಹಿಕವಾಗಿ ಕಾಪಿಯನ್ನು ಹೊಡೆದಿದ್ದಾರೆ. ರೀ ಎಕ್ಸಾಮ್ ಬಗ್ಗೆ ಕಂಡಕ್ಟ್ ಮಾಡ್ತಾರೋ ಅದ್ರ ಬಗ್ಗೆ ಕೂಡ ಮಾಹಿತಿ ಪೇಪರಲ್ಲಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಸಾಮೂಹಿಕ ನಕಲು ಮಾಡಿ 16 ಶಿಕ್ಷಕರನ್ನು ಅಮಾನತು ಮಾಡಿದ್ದಾರೆ. ಗಣಿತ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಕಲಬುರಗಿ ಮತ್ತು ಕೊಪ್ಪಳದ 3 ಕೇಂದ್ರಗಳಲ್ಲಿ ಈ ಕೃತ್ಯ ಕೂಡ ನಡೀತಿದೆ. ಇದರ ಬಗ್ಗೆ ಪಿ ಯು ಬೋರ್ಡ್ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲು ಇಂದು ಆಯುಕ್ತರು ಕೂಡ ಭೇಟಿ ಮಾಡಿದ್ದಾರೆ. ಅವರು ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಿ ಸಾಮೂಹಿಕ ನಕಲು ಪರೀಕ್ಷಾ ಕೇಂದ್ರದ ಪರಿಶೀಲನೆ ಮಾಡಿ ತನಿಖೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಇದನ್ನು ತಿಳಿಸಿದ್ದಾರೆ. ವಿಜಯ ಕರ್ನಾಟಕ ಪೇಪರ್ಗೆ ಪ್ರಕಟಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಆತಂಕ ಬೇಡ, ಯಾವುದೇ ರೀ ಎಕ್ಸಾಮ್ ಇರೋದಿಲ್ಲ ಅಂತೇಳಿ ಪಿ ಯು ಬೋರ್ಡ್ ಸ್ಪಷ್ಟನೆ ಮಾಡಿದೆ. ಎಸ್ ಎಸ್ ಎಲ್ ಸಿ ಗಣಿತ ವಿಷಯದಲ್ಲಿ ಯಾವುದೇ ರೀ ಎಕ್ಸಾಮ್ ಕೂಡ ಇರುವುದಿಲ್ಲ. ಇಲ್ಲ ಏನು ಹೇಳಿದ್ದಾರೆ ಅಂದರೆ ಎಸ್ ಎಸ್ ಎಲ್ ಸಿ ಗ್ಲೋಬಲ್ ಬಿ ಪರೀಕ್ಷಾ ಕೇಂದ್ರದಲ್ಲಿ ಸಾಮೂಹಿಕ ನಡೆದಿರೋದು ದುಡಿಪಟ್ಟಿರೋದ್ರಿಂದ ಕೇಂದ್ರದ ಎಲ್ಲ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ಆತನೂರು ಕೇಂದ್ರದ ಸಿಬ್ಬಂದಿಯನ್ನು ಬದಲಿಸಿ ಹೊಸಬರನ್ನು ನಿಯೋಜಿಸಲಾಗಿದೆ. ಮರುಪರೀಕ್ಷೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಅಂದರೆ ಅಲ್ಲಿ ಸಾಮೂಹಿಕ ನಕಲಿಗೆ ಯಾರ್ಯಾರು ಭಾಗಿಯಾಗಿದ್ದರೂ ಎಲ್ಲರನ್ನು ಕೂಡ ಅಮಾನತು ಮಾಡಿ ರೀಚೇಂಜ್ ಮಾಡಿದ್ದಾರೆ. ಮತ್ತು ಅಲ್ಲಿ ಪಿ ಯು ಬೋರ್ಡ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ರೀ ಎಕ್ಸಾಮ್ ಮಾಡಲು ಆತಂಕ ಬೇಡ ಅಂತ ಹೇಳಿದ್ದಾರೆ. ಕಲಬುರಗಿ ಕೊಪ್ಪಳ ಜಿಲ್ಲೆಗಳಲ್ಲಿ 3 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದಲ್ಲಿ ಸಾಮೂಹಿಕ ನಕಲು ಕೂಡ ಕಂಡುಬಂದಿದೆ. ಸಾಮೂಹಿಕ ನಕಲಿಗೆ ಕರ್ತವ್ಯ ಲೋಪಿಸಲಾಗಿದ್ದ ಆರೋಪದ ಮೇಲೆ 16 ಶಿಕ್ಷಕರನ್ನು ಕೂಡ ಸೇವೆಯಿಂದ ಅಮಾನತುಗೊಂಡಿದ್ದಾರೆ. ಏಪ್ರಿಲ್ 3ರಂದು ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆ ನಡೆದಿತ್ತು. ಈ ಸಂದರ್ಭದಲ್ಲಿ ಎಸ್ ಪಿ ಇಶಾ ಪಂತ್ ಪರೀಕ್ಷಾ ಕೇಂದ್ರಗಳಲ್ಲಿ ಕೈಗೊಂಡಿದ್ದ ಬಂದೋಬಸ್ತ್ ಪರಿಶೀಲನೆ ಸಲುವಾಗಿ ಕೇಂದ್ರಕ್ಕೆ ಭೇಟಿ ನೀಡಬೇಕಾದರೆ ಆಗ ವಿದ್ಯಾರ್ಥಿಗಳು ಮೈಕ್ರೋ ಜೆರಾಕ್ಸ್ ಪುಸ್ತಕ ಮತ್ತು ಚೀಟಿಗಳ ಸಹಾಯದೊಂದಿಗೆ ನಕಲು ಕೂಡ ಮಾಡುತ್ತಿದ್ದರು. ಜೆರಾಕ್ಸ್ ಪುಸ್ತಕ ಚೀಟಿಗಳನ್ನು ಎಸೆದಿದ್ದು ಕಂಡು ಬಂದಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ವ್ಯಕ್ತಿಯೊಬ್ಬರು ಮೈಕ್ರೋ ಜೆರಾಕ್ಸ್ ಪುಸ್ತಕ ಹಾಗೂ ಚೀಟಿಗಳನ್ನು ಸುಟ್ಟು ಹಾಕಿದ್ದಾರೆ. ಈ ಕುರಿತು ಇದೆಲ್ಲ ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ರೀ ಎಕ್ಸಾಮ್ ಇರುವುದಿಲ್ಲ, ಇದರ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ.